ಗೋಲ್ಮಾಲ್ ಕೇಸ್ ಸಂಬಂಧ ಸಿಎಂ ಗರಂ ಆಗಿದ್ದಾರೆ. ಬಿಜೆಪಿ ಪ್ರತಿಭಟನೆ ಬಗ್ಗೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಮೂಡ ಗೋಲ್ಮಾಲ್ ಕೇಸ್ ಸಂಬಂಧ ಸಿಎಂ ಗರಂ ಆಗಿದ್ದಾರಂತೆ. ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಹಾಗಾಗಿ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ನನ್ನ ಕಾಲದಲ್ಲಿ 7 ಪ್ರಕರಣಗಳನ್ನ ಸಿಬಿಐ ತನಿಖೆಗೆ ಕೊಟ್ಟಿದ್ದೆ. ಬಿಜೆಪಿ ಅವರ ಕಾಲದಲ್ಲಿ ಒಂದಾದರೂ ಸಿಬಿಐಗೆ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಮೂಡ ಹಗರಣ ಸಿಬಿಐ ತನಿಖೆಗೆ ಕೊಡುವ ಪ್ರಕರಣ ಅಲ್ಲ ಅಂತ ಕೂಡ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನ ಮೂಡ ಗೋಲ್ಮಾಲ್ ಕೇಸ್ ಸಂಬಂಧ ಸಿಎಂ ಗರಂ ಆಗಿದ್ದಾರೆ. ಬಿಜೆಪಿ ಪ್ರತಿಭಟನೆ ಬಗ್ಗೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಮೂಡ ಗೋಲ್ಮಾಲ್ ಕೇಸ್ ಸಂಬಂಧ ಸಿಎಂ ಗರಂ ಆಗಿದ್ದಾರಂತೆ. ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಹಾಗಾಗಿ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ನನ್ನ ಕಾಲದಲ್ಲಿ 7 ಪ್ರಕರಣಗಳನ್ನ ಸಿಬಿಐ ತನಿಖೆಗೆ ಕೊಟ್ಟಿದ್ದೆ. ಬಿಜೆಪಿ ಅವರ ಕಾಲದಲ್ಲಿ ಒಂದಾದರೂ ಸಿಬಿಐಗೆ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಮೂಡ ಹಗರಣ ಸಿಬಿಐ ತನಿಖೆಗೆ ಕೊಡುವ ಪ್ರಕರಣ ಅಲ್ಲ ಅಂತ ಕೂಡ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನ ಮೂಡ ಗೋಲ್ಮಾಲ್ ಕೇಸ್ ಸಂಬಂಧ ಸಿಎಂ ಗರಂ ಆಗಿದ್ದಾರೆ. ಬಿಜೆಪಿ ಪ್ರತಿಭಟನೆ ಬಗ್ಗೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಮೂಡ ಗೋಲ್ಮಾಲ್ ಕೇಸ್ ಸಂಬಂಧ ಸಿಎಂ ಗರಂ ಆಗಿದ್ದಾರಂತೆ. ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಹಾಗಾಗಿ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ನನ್ನ ಕಾಲದಲ್ಲಿ 7 ಪ್ರಕರಣಗಳನ್ನ ಸಿಬಿಐ ತನಿಖೆಗೆ ಕೊಟ್ಟಿದ್ದೆ. ಬಿಜೆಪಿ ಅವರ ಕಾಲದಲ್ಲಿ ಒಂದಾದರೂ ಸಿಬಿಐಗೆ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಮೂಡ ಹಗರಣ ಸಿಬಿಐ ತನಿಖೆಗೆ ಕೊಡುವ ಪ್ರಕರಣ ಅಲ್ಲ ಅಂತ ಕೂಡ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.